Hello Singapore! Actually, Yelrugu Swagata Suswagata Saima in Singapore. Oh my God, first time appa nanu bandid Singapore ge. And the beautiful awards and bandirtakanta namma ella Kannada superstar galige, namma Telugu, Tamil ella star galigu Swagata Suswagata. And ಸಿಕ್ಕಾಪಟ್ಟೆ ಎನರ್ಜಿ ತುಂಬಿಸ್ತಾ ಇದ್ರು ನೀವೆಲ್ಲ ಹಿಂದ್ಗಡೆಯಿಂದ. ನಾನು ತಿಳಿದು ಬಂದಿದ್ದೇನಪ್ಪ ಅಂತಂದರೆ, ನನಗೆ ಆ್ಯಕ್ಚುಲಿ ಒಂದು ವಿಷಯ ಗೊತ್ತಾಯಿತು. ಸಿಂಗಾಪುರದಲ್ಲಿ 1 ಲಕ್ಷಕ್ಕಿಂತ ಜಾಸ್ತಿ ಕನ್ನಡಿಗರಿದ್ದಾರಂತ, ನಿಜನಾ? ಮೈ ಗಾಡ್, ಹಾಗಾದರೆ ಆ 1 ಲಕ್ಷದ ಆ ಪವರ್ ಅವಾರ್ಡ್ಸ್ ಬರಲಿ. ಇಂಪಾಗಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವೇದಿಕೆ ಮೇಲೆ ಆಲ್ರೆಡಿ ನಮ್ಮ ಡಾಕ್ಟರ್ ರಾಯ್ ಅವರು ಇದ್ದಾರೆ. ಸರ್ ವೆಲ್ಕಮ್. ನಮ್ಮ ಕಾನ್ಫಿಡೆಂಟ್ ಚೇರ್ಮನ್ ಅವರು ಆ್ಯಂಡ್ ಹುಮಾ ಕುರೇಶಿ ಅವರು. ವೆರಿ ಬ್ಯೂಟಿಫುಲ್ ಯು ಲುಕಿಂಗ್ Huma Qureshi avare. Thank you. And Dr. Roy avare, ನಿಮ್ಮ ಬಗ್ಗೆ ಏನಂತ ಹೇಳಿ ಸರ್? ಬೇಡ ಬೇಡ ಅಂತ ಒಂದು ಫ್ಲಾಟ್ ಕೊಟ್ರಿ ಸರ್, ಬೇಡವೇ ಬೇಡ ಅಂದ್ರು ಇಂಟೀರಿಯರ್ಸ್ ಮಾಡಿಸ್ಕೊಟ್ರಿ, ಬಿಟ್ಟರೆ ಸಿಂಗಾಪುರಲ್ಲಿ ಫ್ಲಾಟ್ ಮಾಡಿಸ್ಕೊಟ್ಬಿಡ್ತಾರೆ ಅವ್ರು ನನಗೆ. ಹಿ ಈಸ್ ದ್ಯಾಟ್ ಬಿಗ್ ಅ ಹಾರ್ಟ್, ಅಷ್ಟು ದೊಡ್ಡ ಹೃದಯ ಇದೆ ಅವ್ರಿಗೆ. ಬಟ್ ಎನಿವೇಸ್ ಗೈಸ್, ಈಗ ನಾನು ಬಂದಿದ್ದು ಒಂದು ಅವಾರ್ಡ್ನ ಅನೌನ್ಸ್ ಮಾಡೋಕ್ಕೆ ಅಂತ. ಆ್ಯಕ್ಚುಲಿ ಜೀವನದಲ್ಲಿ ಪ್ರತಿಯೊಂದು ಮೊದಲು ಕೂಡ ಒಂದು ಅದ್ಭುತವಾದ ಅನುಭವ. ಏನಂತೀರಾ? ತಾಯಿ ಗರ್ಭದಿಂದ ಮಗು ಆಚೆ ಬರುತ್ತೆ. ವಾ, ದಟ್ಸ್ ಅ ಗ್ರೇಟ್ ಫೀಲಿಂಗ್. ಮೊದಲ ಮುತ್ತು, ಗರ್ಲ್ ಫ್ರೆಂಡ್ ಬಗ್ಗೆ ಮಾತಾಡ್ತಿಲ್ಲ, ತಾಯಿ ಕೊಡುವ ಮೊದಲ ಮುತ್ತು ಹೆಂಗಿರುತ್ತೆ? ಮಜವಾಗಿರುತ್ತೆ. ಫಸ್ಟ್ ಟೈಮ್ ಸ್ಕೂಲ್ಗೆ ಹೋಗೋದು, ವಾ, ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಾನು ಯಾಕೆ ಸುತ್ತಿ ಬಳಸಿ ಈ ಮೊದಲು 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 ಅಂತ ಹೇಳ್ತಾ ಇದ್ದೀನಿ ಗೊತ್ತಾ? ಈಗ ಆ್ಯಕ್ಟರ್ಗಳು ಎಷ್ಟು ಸಾವಿರ ಸಿನಿಮಾಗಳು ಮಾಡಿದ್ರು ಕೂಡ ಅವ್ರಿಗೆ ಮೊದಲ ಚಿತ್ರ ಒಂದು ಅದ್ಭುತ ಅನುಭವ, ಅದನ್ನು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಫಾರ್ ಎಕ್ಸಾಂಪಲ್, ಡಾಕ್ಟರ್ ರಾಜ್ಕುಮಾರ್ ಅವರು, ಅಪ್ಪಾಜಿ ಅವರು ಏನೇ ಚಿತ್ರಗಳು ಮಾಡಿದ್ರು ಕೂಡ ಬೇಡರ ಕಣ್ಣಪ್ಪ ಅವ್ರ ಮನಸ್ಸನ್ನ ಹಚ್ಕೊಂಡಿರೋ ಚಿತ್ರ. ಏನಂತೀರಾ? ಹಾಗೇನೆ ಐ ಥಿಂಕ್ ಸಾಕಷ್ಟು ಕಷ್ಟಪಟ್ಟು ಈ ಒಂದು ಬೆಳ್ಳಿತೆರೆಗೆ ಬರಬೇಕು ಅಂತ ತುಂಬ ಜನ ಪ್ರಯತ್ನ ಪಡ್ತಿರ್ತಾರೆ. ಆ ಥರ ಪ್ರಯತ್ನಕ್ಕೆ ಈಗ ಒಂದು ದೊಡ್ಡ ಬಹುಮಾನ, ಲೈಕ್ ಅನ್ ಅವಾರ್ಡ್ ಬರ್ತಾ ಇದೆ. ಸೊ ಬರಲಿ ಜೋರ್ ಚಪ್ಪಾಳೆ. ಈಗ ನಮ್ಮ ಮುಂದಿನ ಅವಾರ್ಡ್ ಬರ್ತಿದೆ. ದ ನೆಕ್ಸ್ಟ್ ಅವಾರ್ಡ್ ಈಸ್ ಫಾರ್ ಕಾನ್ಫಿಡೆಂಟ್ ಗ್ರೂಪ್ ಬೆಸ್ಟ್ ಡೆಬ್ಯೂಟೆಂಟ್ ಫೀಮೇಲ್ ಕನ್ನಡ. ಈಗ ಡಾಕ್ಟರ್ ರಾಯ್ ಅವರು ಹಾಗೂ ಹುಮಾ ಕುರೇಶಿ ಅವರು ವಿನ್ನರ್ ಅನೌನ್ಸ್ ಮಾಡ್ತಾರೆ. ಕಾನ್ಫಿಡೆಂಟ್ ಗ್ರೂಪ್ ಬೆಸ್ಟ್ ಡೆಬ್ಯೂಟೆಂಟ್ ಫೀಮೇಲ್ ಕನ್ನಡ. And the award goes to Manvitha Harish for Kenna Sampigya. Congratulations, Kenna Sampigya. ಎಂತ ಆಕ್ಚುಲಿ ನೀವು ಮೇಕಪ್ ರೂಮ್ ಅಲ್ಲಿ 2-3 hours ಮೇಕಪ್ ಹಾಕೊಳ್ಳುವಾಗ ಅನ್ಕೊಂಡೆ, ಏನ್ ಈ ಹುಡುಗಿಗೆ ಏನಾದ್ರೂ ಐಡಿಯಾ ಇದೆಯಾ ಆಕ್ಚುಲಿ ಅವಾರ್ಡ್ ಗೆಲ್ತೀನಿ ಅಂತ ಅಂತ. ಬಟ್ ಇಸ್ ಇಸ್ ಮನ್ವಿತಾ ಹರೀಶ್ ವಿತ್ ಮೇಕಪ್. ಎಲ್ರಿಗೂ ನಮಸ್ಕಾರ. ಡೆಬ್ಯೂ ಅನ್ನೋದು ಒನ್ಸ್ ಇನ್ ಅ ಲೈಫ್ ಟೈಮ್ ಬರೋದು. ಪ್ರತಿಯೊಬ್ಬ ಆಕ್ಟರ್ ಜೀವನದಲ್ಲೂ ಡೆಬ್ಯೂ, ಫಸ್ಟ್ ಟೈಮ್ ವಿಲ್ ಬಿ ಆಲ್ವೇಸ್ ದ ಬೆಸ್ಟ್ ಥಿಂಗ್ ಎವರ್. ಸೊ ನನಗೆ ಹೇಳಕ್ಕೆ ಐ ಆಮ್ ಗೆಟಿಂಗ್ ನರ್ವಸ್ ಆ್ಯಕ್ಚುಲಿ. ಕೆಂಡ ಸಂಪಿಗೆ ಸಿನಿಮಾದಲ್ಲಿ ವಿದೌಟ್ ಮೇಕಪ್, ವಿದೌಟ್ ರೀಟೇಕ್ಸ್, ಒಂದೇ ಒಂದು ರೋಡ್ ಜರ್ನಿ ಇದು. ಆ್ಯಂಡ್ ಫಸ್ಟ್ ಟೈಮ್ ಒಂದು ರೆಕಗ್ನಿಷನ್ ಸಿಗ್ತಾ ಇದೆ, ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಈ ಅವಾರ್ಡ್ನ ನಾನು ಎಲ್ಲ ಟೆಕ್ನಿಷಿಯನ್ಸ್ಗಳಿಗೆ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ನಮ್ಮ ಡೈರೆಕ್ಟರ್ ಸೂರಿ ಸರ್ಗೆ. RJ ಆಗಿದ್ದೆ, ಈಗ ಆ್ಯಕ್ಟರ್ ಮಾಡಿದ್ದಾರೆ. ನಾನು ಯಾಕೆ ಅವಾರ್ಡ್ನ ಎಲ್ಲ ಟೆಕ್ನಿಷಿಯನ್ಸ್ಗೆ ಅರ್ಪಿಸ್ತಾ ಇದ್ದೀನಿ ಅಂತ ಹೇಳಿದರೆ, ನಮ್ಮಂಥ ಎಲ್ಲ ಆ್ಯಕ್ಟರ್ಸ್ಗಳನ್ನು ಸೃಷ್ಟಿ ಮಾಡೋದೇ ಟೆಕ್ನಿಷಿಯನ್ಸ್ಗಳು. ಸೊ ದಿಸ್ ಅವಾರ್ಡ್ ಇಸ್ ಡೆಡಿಕೇಟೆಡ್ ಟು ಎವ್ರಿ ಟೆಕ್ನಿಷಿಯನ್. ಹಾಗೆ ಒಂದು ಓದ್ ತೊಗೊಳಕ್ಕೆ ಇಷ್ಟಪಡ್ತೀನಿ. ಇನ್ ಫ್ಯೂಚರ್ ಐ ವುಡ್ ಆಲ್ವೇಸ್ ವಾಂಟ್ ಟು ಬಿ ಎ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್, ಡೈರೆಕ್ಟರ್ಸ್ ಆರ್ಟಿಸ್ಟ್ ಆಗಿರ್ತೀನಿ. ಹಾಗೆ ಪ್ರೊಡ್ಯೂಸರ್ದು ಮನಿ ಆ್ಯಂಡ್ ಟೈಮ್ನ ವ್ಯಾಲ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಸರ್ ಫಾರ್ ದಿಸ್ ಅಮೇಝಿಂಗ್ ಆಪರ್ಚುನಿಟಿ. How sweet! Congratulations, Manvitha. I'm a huge Gangs of Asapur fan, so I'm humbled that I'm receiving it from you. Manvitha, ನೀವು ಒಂದು ಸ್ಟೇಟ್ಮೆಂಟ್ ಹೇಳಿದ್ರಿ, yes, ಆಕ್ಟರ್ಗಳಿಗೆ ಒಂದೇ ಡೆಬ್ಯೂ ಬರುತ್ತೆ ಅಂತ. ಇಲ್ಲ, ನನಗೆ ಪದೇ ಪದೇ ಬರ್ತಾನೆ ಇರುತ್ತೆ, ಬಿಕಾಸ್ ಪ್ರತಿ ಸಿನಿಮಾ ಕೂಡ ಡೆಬ್ಯೂ ತರ ಆಕ್ಟ್ ಮಾಡ್ತೀನಿ ನಾನು. Awesome. ಅಷ್ಟು ಇಂಟೆಲಿಜೆಂಟ್ ಆಗಿ, ಅಷ್ಟು ಬ್ರಿಲಿಯಂಟ್ ಆಗಿ. And to add to it, ನಾನು ಪ್ರತಿ ಸಿನಿಮಾದಲ್ಲೂ ನಾನು ಕೂಡ ನ್ಯೂ ಕಮರ್ ಥರನೇ ವರ್ಕ್ ಮಾಡಬೇಕು ಅಂತ ಇದ್ದೀನಿ. ಐ ವಾಂಟ್ ಟು ಗ್ರೋ ಓಲ್ಡ್ ಇನ್ ದ ಇಂಡಸ್ಟ್ರಿ, ಬಟ್ ಐ ಆಲ್ವೇಸ್ ವಾಂಟ್ ಟು ಬಿ ಎ ನ್ಯೂ ಕಮರ್. ವೆರಿ ಗುಡ್. ಯು ಶುಡ್ ಆಲ್ವೇಸ್ ಬಿ ಎ ನ್ಯೂ ಕಮರ್, ಯಾವಾಗಲೂ ಕೂಡ ಹಾಗಿರಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಹುಮಾ ಕುರೇಶಿ, ದ ಬ್ಯೂಟಿಫುಲ್. ಅಂಡ್ ಡಾಕ್ಟರ್ ರಾಯ್ ಸರ್, ಬರ್ತೀನಿ ಸರ್ ನಿಮ್ಮ ಅಪಾರ್ಟ್ಮೆಂಟ್ಗೆ ಬರ್ತೀನಿ. ಐ ವಿಲ್ ಕಮ್.